ಪಾರ್ಟಿ ಒಂದು ಐತಿಹಾಸಿಕ ಗೆಲುವು ಆಗ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಅದೇ ರೀತಿ ಶಿಗ್ಗಾವಿನಲ್ಲೂ ಸಹ ಭರತ್ ಬೊಮ್ಮಾಯಿ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ, ನಿಶ್ಚಿತವಾಗಿ ಗೆಲ್ತಾರೆ. ಮೂರು ಕ್ಷೇತ್ರದಲ್ಲೂ ಸಹ ಬಿಜೆಪಿ ಮತ್ತು ಎನ್ಡಿಎ ಪಕ್ಷ ಗೆಲ್ಲದ್ರ ಮುಖೇನ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗ್ತದೆ. ಹೇಳಪ್ಪ ಆ ಮಾಹಿತಿ ಸಿದ್ದರಾಮಯ್ಯನವ್ರಿಗಿದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಘಟಾನುಘಟಿಗಳೇನಿದ್ದಾರೆ, ಆಡಳಿತ ಪಕ್ಷದ ಶಾಸಕರನ್ನ ಖರೀದಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅದು ಕೈ ಹಾಕಿದ್ದಾರೆ. ಬರೋದಿಂದಲೇ ಎಲ್ಲವೂ ಕೂಡ ಕಾಲೇ ಉತ್ತರ ಕೊಡ್ತದೆ. ಯಾಕಂದ್ರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಕ್ಕಂಥದ್ದು ನಿಶ್ಚಿತ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಏನೇ ಇರ್ತಕ್ಕಂಥದ್ದು ಯಾವತ್ತು ರಾಜೀನಾಮೆ ಕೊಡ್ತಾರೆ ಮತ್ತು ಯಾರು ಮುಖ್ಯಮಂತ್ರಿಯಾಗಿ ಬರ್ತಾರೆ ಅನ್ನತಕ್ಕಂಥದ್ದು ಪ್ರಶ್ನೆ ಇರ್ತದೆ. ಹಾಗಾಗಿ ಕುದುರೆ ವ್ಯಾಪಾರ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಬಿಜೆಪಿ ಇರ್ತಕ್ಕಂಥ ಕೇವಲ 66 ಶಾಸಕರು ಮಾತ್ರ, ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರೇ ತಾವು ಭಯ ಪಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಹಿರಿಯ ಸಚಿವರೇನಿದ್ದಾರೆ ಅವ್ರ ಬಗ್ಗೆನೂ ಆತಂಕ ಭಯ ಪಡಬೇಕೇ ಹೊರತು ಬಿಜೆಪಿ ಬಗ್ಗೆ ಅಲ್ಲ. ಅದನ್ನು ಈ ಸಂದರ್ಭ ತಿಳಿಸೋದಕ್ಕೆ ಇಚ್ಛಪಡ್ತಾರೆ. ಬಹಳ ಸನ್ನಿಹಿತವಾಗಿದೆ ಅಂತ ಹೇಳ್ತಿದ್ದೀರಾ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವ ರೀತಿ ಚರ್ಚೆ ಮಾಡಿದ ನಮ್ಮಂತೂ ಮಾಹಿತಿ ಇಲ್ಲ. ಒಂದಂತೂ ಸತ್ಯ, ರಾಜೀನಾಮೆ ಕೊಡ್ತಕ್ಕಂಥದ್ದು ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶದ ನಂತರ ಯಾವ ಬೇಕಾದ್ರೂ ತೀರ್ಮಾನ ಆಗ್ತದೆ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಂತ ನನಗೆ ಕೇಳಿದ್ರೆ 100 ಸಾಧ್ಯ ಇಲ್ಲ. ಅತಿ ಶೀಘ್ರದಲ್ಲಿ ರಾಜೀನಾಮೆ ನೀಡ್ತಾರೆ. ಅಷ್ಟಂತ ಕಾಯ್ತಾರೆ ನನಗೇನು ಅನ್ಸೋದಿಲ್ಲ. ಯಾವ ಬೇಕಾದ್ರೂ ರಾಜೀನಾಮೆ ತೆಗೆದುಕೊಳ್ತಾರೆ. ಸರ್, ಈಗ ಒಕ್ಕೋ ಬಗ್ಗೆ ನೀವು ಹೋರಾಟವನ್ನು ಮಾಡಿದ್ರೆ, ಈಗ ಪ್ರತ್ಯೇಕವಾಗಿ ಎತ್ತಾಳು ರಮೇಶ್ ಜಾರಕಿಹೊಳಿ ಕೂಡ ಪ್ರತ್ಯೇಕ ಹೋರಾಟವನ್ನು ಘೋಷಣೆ ಮಾಡಿದ್ರೆ, ಜನರಿಗೆ ಜಾಗೃತಿ ಮಾಡಬೇಕು. ನಿಮ್ಮ ಹೋರಾಟಕ್ಕೆ ತೃಪ್ತಿ ಆಗಲಿಲ್ಲ, ನಿಮ್ಮೆಲ್ಲ ಅಸಮಾಧಾನ ನೋಡಿ. ಭಾರತ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ದಿನ ಬಹಳ ಹತಾಶವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ 50 ಆಮಿಷವನ್ನು ನೀಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ. ಸರ್ಕಾರವನ್ನ ಅಸ್ಥಿರಗೊಳಿಸತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅನ್ನುವ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಹೇಳಿದ್ದಾರೆ. ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ. ಆದರೆ ವಾಸ್ತವಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ, ಮುಖ್ಯಮಂತ್ರಿಗಳ ಕುಟುಂಬವೇ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಿದೆ ಅಂತೇಳಿ ಮನವರಿಕೆಯಾಗಿ ಕಾಂಗ್ರೆಸ್ಸಿನ ಒಳಗಡೆನೇ ಇವತ್ತು 4-5 ಜನ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು, ಸಾಕಪ್ಪ ಹೊರಗಡೆಯಿಂದ ಬಂದವರಿಗೆ ಒಂದ್ಸಲ 5 ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ, 2 ಆಗಿದೆ, ಇಷ್ಟೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹರಿಯಾಣ ರಾಜ್ಯ ಕಾಂಗ್ರೆಸ್ ಪಕ್ಷ ಗೆದ್ದುಬಿಟ್ಟಿದೀವಿ ಅಂತೇಳಿ ಭ್ರಮನಲ್ಲಿದ್ರು. ಕರ್ನಾಟಕ ರಾಜ್ಯದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರದ ಪರಿಣಾಮವಾಗಿ ಕಾಂಗ್ರೆಸ್ ಅಲ್ಲಿ ಹರಿಯಾಣದಲ್ಲಿ ಕಳ್ಕೊಂಡ್ರು, ಈಗ ಮಹಾರಾಷ್ಟ್ರದಲ್ಲೂ ಕೂಡ ಕಳ್ಕೊಳ್ತಾ ಇದ್ದಾರೆ. ಮೊನ್ನೆ ನಡೆದಂತ 3 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಲ್ಲೂ ಕೂಡ ಹಿನ್ನಡೆ ಆಗ್ತದೆ ಅಂತೇಳಿ ಖಾತ್ರಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಘಟಾನುಘಟಿಗಳು ಇವತ್ತು 1,000 ಇಟ್ಕೊಂಡು ಆ ಕಾಂಗ್ರೆಸ್ ಪಕ್ಷದ ಶಾಸಕರ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೂ ಕೂಡ ಬಂದಿದೆ. ನಮಗೆ ಆ ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ ಇನ್ನು ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಸಹಜವಾಗೇ ಬಂದಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಬಿಜೆಪಿಯ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಮುಖ್ಯಮಂತ್ರಿಗಳ ರಾಜೀನಾಮೆ ಬಹಳ ಸನ್ನಿಹಿತ ಆಗಿದೆ ಅನ್ನುವ ಮನವರಿಕೆ ಸ್ವತಃ ಸಿದ್ದರಾಮಯ್ಯನವರಿಗೆ ಆಗಿದೆ.
ಹಾಗಾಗಿ ಈ ರೀತಿ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ ಆರೋಪವನ್ನ ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾಡ್ತಾ ಇದ್ದಾರೆ. ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು. ಚನ್ನಪಟ್ಟಣದಲ್ಲಿ ವಾತಾವರಣ ಹೇಗಿದೆ ಅಂತೇಳಿ ತಮಗೆ ಮನವರಿಕೆ ಆಗಿದೆ. ಏನು ಕಾಂಗ್ರೆಸ್ ಪಕ್ಷ ಗೆದ್ದಾಗಿದೆ ಅನ್ನುವ ಭ್ರಮಣಲ್ಲಿದ್ರು, ಆದರೆ ಚನ್ನಪಟ್ಟಣದಲ್ಲಿ ನಮ್ಮ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಅನ್ನುವ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. 23 ತಾರೀಕು ಫಲಿತಾಂಶ ಗೊತ್ತಾಗ್ತದೆ. ಚರ್ಚೆ ಮಾಡಿದ್ದೇನೆ ಕಳೆದ ಒಂದು ವಾರದಿಂದ, ಚರ್ಚೆ ಮಾಡಿ ಈಗಾಗಲೇ ತೀರ್ಮಾನ ಆಗಿದೆ. ಎರಡು ಹಂತದಲ್ಲಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ಅಧಿವೇಶನ ಯಾವತ್ತು ಪ್ರಾರಂಭ ಆಗ್ತದೆ ಅಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆ, ಒಂದು ಸುಮಾರು 45,000 ಜನ ರೈತರನ್ನು ಸೇರಿಸಿ ಬೆಳಗಾವಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತೇವೆ. ಯಾವತ್ತು ಅಧಿವೇಶನ ದಿನಾಂಕ ನಿಶ್ಚಯ ಆಗುತ್ತೋ ಅಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡ್ತೇವೆ. ಒಟ್ಟಾರೆಯಾಗಿ ಈಗಾಗಲೇ ನಾವು ಪಕ್ಷ ನಿರ್ಧಾರ ಮಾಡಿದ್ದೇವೆ, ನಿಶ್ಚಯ ಮಾಡಿದ್ದೇವೆ, ಎರಡು ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ಅದರ ಪ್ರಕಾರ ಮೂರು ತಂಡಗಳ ರಚನೆಯೂ ಕೂಡ ಆಗಿದೆ. ಬಹುಶಃ ಇವತ್ತು ಅಥವಾ ನಾಳೆ ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ, ಅಲ್ಲೂ ಕೂಡ ತಿಳಿಸ್ತಾ ಇರ್ತಾರೆ. ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಯಾಕೆ ಪಡ್ಕೋಬೇಕು? ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ಅದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಕೂಡ ಈ ವಕ್ ವಿಚಾರದಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಒಂದು ಅಯೋಗ್ಯತನ ತೋರಿಸ್ತಾ ಇದ್ದಾರೆ. ಒಂದು ರೀತಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು, ರೈತರು ಆತಂಕದಲ್ಲಿದ್ದಾರೆ, ರಾಜ್ಯದಲ್ಲಿ ಆತಂಕದಲ್ಲಿದ್ದಾರೆ. ಮತ್ತು ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದು, ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು. ಹಾಗಾಗಿ ಹೋರಾಟ ನಿರಂತರವಾಗಿರ್ತದೆ. ಎಲ್ಲಿಯವರೆಗೂ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡೋದಿಲ್ವೋ, ಎಲ್ಲಿಯವರೆಗೂ ರೈತರಿಗೆ ಒಂದು ನಿರಾಳತೆ ಸಿಗೋದಿಲ್ಲ, ಅಲ್ಲೂ ಕೂಡ ನಮ್ಮ ಹೋರಾಟ ಇರ್ತದೆ. ಈಗಾಗಲೇ ತಂಡಗಳು ಕೂಡ ನಾವು ರಚನೆ ಮಾಡಿದ್ದೇವೆ. ಅವ್ರು ಹೇಳಿದ್ದಾರೆ ವಾಲ್ಮೀಕಿ ಹಗರಣಕ್ಕೆ ಹೋರಾಟಕ್ಕೆ ಅವಕಾಶ ಕೊಟ್ಟಿಲ್ಲ ನಮ್ಮ ಹೈಕಮಾಂಡ್ ಅವರು, ಇದಕ್ಕೆ ಅವರೇ ಒಪ್ಪಿಗೆ ಕೊಟ್ಟಿದ್ದಾರೆ ಮಾತನ್ನು ಹೇಳಿದ್ದಾರೆ. ನೀವು ಓಕೆನಾ ಅಂತ ಓಕೆನಾ ಸರ್? ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಎರಡು ಹಂತದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಎರಡು ಹಂತದ ಹೋರಾಟ ಹೇಗಿರಬೇಕು, ಯಾರ್ಯಾರು ಇರ್ತಾರೆ ತಂಡದಲ್ಲಿ, ಇದೆಲ್ಲದೂ ಕೂಡ ವಿಚಾರನೆ ತಿಳಿಸ್ತಾರೆ. ಬಟ್ ಹೋರಾಟ ಅಂತೂ ಭಾರತೀಯ ಜನತಾ ಪಾರ್ಟಿ ಅದನ್ನು ಗಟ್ಟಿಯಾಗಿ ತೆಗೆದುಕೊಂಡಿದೆ. ರಮೇಶ್ ಜಾರಕಿಹೊಳಿ ಯತ್ನಾಳ್ ಅವರ ಹೆಸರಿಗೆ ನಿಮ್ಮ ತಂಡದಲ್ಲಿ ಅಂತ ನೀವು ಮಾಡಿರುವ, ನೀವು ರೆಡಿ ಮಾಡಿರುವ ತಂಡದಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪಕ್ಷದವರ ತಾನೆ? ಎಲ್ಲಾ ಶಾಸಕರು ಹಿರಿಯರು ಇರ್ತಾರೆ, ಶಾಸಕರು ಇರ್ತಾರೆ, ವಿಧಾನ ಪರಿಷತ್ ಸದಸ್ಯರು ಕೂಡ ಇರ್ತಾರೆ, ಆ ಪೂರ ಕೇಂದ್ರ ಸಚಿವರುಗಳು ಕೂಡ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ರಾಜ್ಯದಲ್ಲಿ ರೈತರ ಪರವಾಗಿ, ರಾಜ್ಯದಲ್ಲಿ ರೈತರ ಪರವಾಗಿ ವಕ್ ವಿಚಾರದಲ್ಲಿ ಇರ್ಬೋದು, ರೈತರ ವಿಚಾರದಲ್ಲಿ ಯಾರೇ ಹೋರಾಟವನ್ನ ಮಾಡಿದ್ರು ಸಹ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಭಾರತೀಯ ಜನತಾ ಪಾರ್ಟಿನೂ ಕೂಡ ರೈತರ ವಿಚಾರವಾಗಿ ನಮ್ಮ ಬದ್ಧತೆ ಇದೆ. ರೈತರ ಪರವಾಗಿ ಯಾವತ್ತೂ ಕೂಡ ಧ್ವನಿಯನ್ನು ಎತ್ತಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಸನ್ಮಾನ್ಯ ಯಡಿಯೂರಪ್ಪನವರು ರೈತರ ಹೆಸರಿನಲ್ಲೇ ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ನಡೆಸಿರ್ತಕ್ಕಂಥವ್ರು. ಹಾಗಾಗಿ ರೈತರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರ ತಂಡವನ್ನು ಈಗಾಗಲೇ ರಚನೆ ಮಾಡಿದ್ದೇವೆ, ಅದೆಲ್ಲೂ ಕೂಡ ತಿಳಿಸ್ತಾರೆ, ಇವತ್ತು ನಾಳೆ ತಿಳಿಸ್ತಾರೆ. ಚನ್ನಪಟ್ಟಣದಲ್ಲಿ ಸಿಕ್ಕಿ ಯೋಗೇಶ್ವರ ಸೋಲಿಗೆ ಮಾತಾಡಿದ್ದಾರೆ, ಇಲ್ಲ ಒಂದ್ ಕಡೆ ಕರಿಯಾನ ಮಾತನ್ನ ಕುಮಾರಸ್ವಾಮಿ ಏನ್ ಹೇಳ್ಕೊಡ್ರಿ ಜಯರಾಮ್ ಬಿಡಪ್ಪ, ಯಾರ್ಯಾರು ಏನೇ ಹೇಳ್ಕೊಡ್ಬೇಕು ಕೊಟ್ಟಿದ್ದಾರೆ, ಜನರು ತಮ್ಮ ತೀರ್ಪನ್ನು ಕೂಡ ನೀಡಿದ್ದಾರೆ. 23 ತಾರೀಕು ಫಲಿತಾಂಶ ಬರ್ತದೆ.